ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಹಲಗನಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ 75ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಸದ್ಯ ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ಸೈಯದ್ ಅಸೀಬ ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ನಾವೆಲ್ಲರೂ ಒಮ್ಮತದಿಂದ ದೇಶ ಸೇವೆ ಮಾಡಬೇಕು. ನಮ್ಮ ದೇಶದ ಅಭಿವೃದ್ಧಿಗೆ ನಾವೆಲ್ಲ ಒಟ್ಟಾಗಿ ದುಡಿಯೋಣ, ರಾಷ್ಟ್ರವನ್ನ ಮುನ್ನಡೆಸೋಣ ಅಂತ ಹೇಳಿದರು. ಇನ್ನು ಅಲಗನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯೆ ಸುಹೇಲ್ ಪಾಷಾ ಮಾತನಾಡಿ, ನಾವು ಸ್ವಾತಂತ್ರ್ಯ ದಿನದಂದು ಮಾತ್ರ ಮಹನೀಯರನ್ನ ಸ್ಮರಿಸದೆ ಸದಾ ಅವರ ಆದರ್ಶಗಳನ್ನ ಪಾಲಿಸಬೇಕು. ಆಗಲೇ ಸ್ವಾತಂತ್ರ್ಯ ದಿನಕ್ಕೊಂದು ಅರ್ಥ ಅಂತ ಹೇಳಿದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷೆ ಶಾರದಾ, ನಿರ್ದೇಶಕರಾದ ಅತ್ತರ್ ಮತೀನ್, ಶಿವರಾಮ್, ಚಲುವನಾಯಕ್, ಮೊಸೀನಾ ಭಾನು, ಅಸ್ಲಾಂ ಪಾಷಾ, ಸುಬ್ಬೇಗೌಡ, ರಮೇಶ್, ಸುರೇಶ್, ನಂತಿ ಜಕಾನ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆದಿಲ್ ಖಾನ್, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೀತಾ ಮಹದೇವ್, ಉಪಾಧ್ಯಕ್ಷ ಸಮೀರ್ ಅಹಮದ್, ಸದಸ್ಯ ಸುಹೇಲ್ ಪಾಷಾ, ರಫೀಕ್ ಹಾಜರಿದ್ದರು. ಬಹಳ ಅದೃಷ್ಟಶಾಲಿಗಳು, ನಾವು 75ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮದ ಪದಾರ್ಪಣೆ ಮಾಡುತ್ತೇವೆ. ಈ ಸ್ವಾತಂತ್ರ್ಯ ಪಡೆಯಲು ನಮ್ಮ ರಾಷ್ಟ್ರ ಶತಮಾನಗಳ ಕಾಲ ಕಾದಿತ್ತು. ನಮ್ಮ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ಪರಸ್ಪರ ಕೈಜೋಡಿಸಿದ ಹಾಗೆಯೇ ನಮ್ಮ ದೇಶದ ಅಭಿವೃದ್ಧಿಗೆ ನಾವೆಲ್ಲರೂ ಒಂದಾಗಬೇಕು. ಈ ದಿಸೆಯಲ್ಲಿ ನಡೆಸುವ ಅತಿ ಸಣ್ಣ ಪರಿಶ್ರಮವು ಬಹುದೊಡ್ಡ ಫಲಿತಾಂಶ ನೀಡುತ್ತಾ ನಾವು ನಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನು ಮಾಡುವುದರ ಜೊತೆ ಜೊತೆಗೆ ರಾಷ್ಟ್ರ ನಿರ್ಮಾಣಕ್ಕಾಗಿ ಅನುಪಮ ಕೊಡುಗೆ ನೀಡಬಹುದೆಂದು ನಮ್ಮ ಸಂಘದ ಅಧ್ಯಕ್ಷರು ಘನಾಧ್ಯಕ್ಷತೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಇದೆ. ಇದಕ್ಕೆ ನಮ್ಮ ಸಂಘದ ಸದಸ್ಯರುಗಳು, ನಿರ್ದೇಶಕರುಗಳು, ಮಾಜಿ ಅಧ್ಯಕ್ಷರುಗಳು, ಹಾಲಿ ಸದಸ್ಯರುಗಳು, ಗ್ರಾಮ ಪಂಚಾಯತ್ ಸದಸ್ಯರು,